श्री गुरुभ्यो नमः। हरि ओम। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जय मुदिरियेत्। महागणपतियन्नु महासरस्वतियन्नु हागू सद्गुरुगळन्नु प्रार्थने माडिकोळ्ळुत्ता महाभारतदल्लि नावु अनेक विचारगळन्नु नावु तिळिदुकोळ्ळिक्के साध्यवुंटु। तिळिदुकोळ्ळुवुदु मात्रवल्ल, अदन्नु चेन्नागि नावु अर्थ माडिकोंडु ಅದರಲ್ಲಿ ಇರುವಂತಹ ವಿಚಾರಗಳನ್ನು ನಾವು ನಮ್ಮ ಜೀವನದಲ್ಲೂ ಕೂಡ ಅಳವಡಿಸಿಕೊಂಡು ನಾವು ಶ್ರೇಷ್ಠತೆಯನ್ನು ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಅಂತಹ ವಿಶೇಷವಾದಂತಹ ವಿಚಾರಗಳು ಆ ಮಹಾಭಾರತದಲ್ಲಿ ಅಡಗಿದೆ. ಮಹಾಭಾರತ ಯುದ್ಧವು ಎಲ್ಲವೂ ಮುಗಿದ ನಂತರ ಭೀಷ್ಮಾಚಾರ್ಯರು ಉತ್ತರಾಯಣದ ನಿರೀಕ್ಷೆಯಲ್ಲಿ ಇದ್ದು ಸರಳ ಮಂಚದಲ್ಲಿ ಮಲಗಿರುವಂತಹ ಸಂದರ್ಭದಲ್ಲಿ ಅಲ್ಲಿ ಧರ್ಮರಾಜ ಬಂದು ಭೀಷ್ಮಾಚಾರ್ಯರನ್ನು ಕಾಣುವಂತಹ ಸಂದರ್ಭ. ಹೀಗೆ ಮಾತನ್ನು ಆಡುತ್ತಿರುವಂತಹ ಸಂದರ್ಭದಲ್ಲಿ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಅನೇಕವಾದಂತಹ ನೀತಿಗಳನ್ನು ಅನೇಕ ವಿಚಾರಗಳನ್ನು ಬೋಧನೆಯನ್ನು ಮಾಡುವಂಥದ್ದು. ಈ ವಿಷ್ಣು ಸಹಸ್ರನಾಮ ಅಂತ ಹೇಳುವಂಥ ವಿಶೇಷವಾದಂಥ ವಿಚಾರವನ್ನು ಅಲ್ಲಿ ಸರಳ ಮಂಚದಲ್ಲಿ ಮಲಗಿಕೊಂಡು ಇದ್ದೆ ಅಲ್ಲಿ ಭೀಷ್ಮಾಚಾರ್ಯರು ಅಲ್ಲಿ ಧರ್ಮರಾಜನಿಗೆ ಹೇಳಿದ ಎಂಬುದು ಅಲ್ಲಿ ಎಲ್ಲರೂ ತಿಳಿದುಕೊಳ್ಳಬೇಕಾದಂತಹ ವಿಚಾರ ಆಗಿದೆ. ಹೀಗೆ ಅನೇಕ ವಿಚಾರಗಳನ್ನು ತಿಳಿಸುತ್ತಾ ಅಲ್ಲಿ ಧರ್ಮರಾಜ ಒಂದು ವಿಚಾರವನ್ನು ಹೇಳ್ತಾನೆ. ಶತ್ರುಗಳಿಂದಲೂ ಕೂಡ ಉಪಕಾರವನ್ನು ಪಡೆಯುವಂತಹ ಜಾಣ್ಮೆಯನ್ನು ಶ್ರೇಷ್ಠನಾದಂತಹ ರಾಜನು ಪಡ್ಕೊಳ್ಬೇಕು ಅಂತ. ಅಂತಹ ಬುದ್ಧಿವಂತಿಕೆ ಅವನಲ್ಲಿ ಇದ್ದಾಗ ಮಾತ್ರ ಪ್ರಜೆಗಳನ್ನು ಅಲ್ಲಿ ಸುಕ್ಷೇಮವಾಗಿ ಚೆನ್ನಾಗಿ ಅಲ್ಲಿ ರಾಜ್ಯಭಾರವನ್ನು ಮಾಡಲಿಕ್ಕೆ ಅಲ್ಲಿ ಸಾಧ್ಯ ಉಂಟು, ಪ್ರಜೆಗಳಿಗೆ ಒಳ್ಳೆಯದನ್ನು ಮಾಡಲಿಕ್ಕೆ ಸಾಧ್ಯ ಉಂಟು ಇತ್ಯಾದಿ ವಿಚಾರಗಳನ್ನು ಹೇಳ್ತಾರೆ. ಹಾಗಾದರೆ ಮಹಾಭಾರತದಲ್ಲಿ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಹೇಳಿದಂತಹ ಆ ಶತ್ರುಗಳಿಂದ ಉಪಕಾರವನ್ನು ಪಡೆಯುವ ಜಾಣ್ಮೆ ಏನು ಎಂಬುದನ್ನು ನಾವು ಇಂದಿನ ಈ ಪ್ರವಚನದಲ್ಲಿ ನೋಡುವುದಾದರೆ, ಸಾಮಾನ್ಯವಾಗಿ ಶತ್ರು ಅಂತ ಹೇಳುವಂಥದ್ದು ಬಹಳ ದೊಡ್ಡದಾದಂಥ ವಿಶೇಷವಾದಂಥ ಶಬ್ದ. ಯಾಕೆಂತೇಳಿದರೆ ಪ್ರತಿಯೊಂದು ಜೀವಿಗೂ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಶತ್ರುಗಳು ಅಂತ ಹೇಳುವಂಥದ್ದು ಇದ್ದೇ ಇರ್ತಾರೆ. ಶತ್ರುಗಳಾಗಲಿಕ್ಕೆ ಕಾರಣ ಬೇಕು ಅಂತಿಲ್ಲ. ನಾವು ಬಸ್ಸಿನಲ್ಲಿ ಹೋಗುವಾಗ ವೆಹಿಕಲಲ್ಲಿ ಹೋಗುವಾಗ ಒಂದು ಕೈ ತಾಗಿತ್ತು ಕಾಲು ತಾಗಿತ್ತು ಅಂತಲೂ ಅಲ್ಲಿ ಶತ್ರುಗಳಾಗುವುದಂತು ಜಗಳ ಮಾಡುವಂಥದ್ದು ಉಂಟು. ಇನ್ನು ಅನೇಕ ರೀತಿಯಿಂದ ನಾನಾ ಕಾರಣಗಳಿಂದ ಅನೇಕ ಶತ್ರುಗಳು ಮನುಷ್ಯನಿಗೆ ಉಂಟಾಗ್ತಾರೆ. ಹಾಗೆ ಮನುಷ್ಯನಿಗೆ ಮಾತ್ರ ಅಲ್ಲ, ಪ್ರಾಣಿಗಳಿಗೂ ಕೂಡ ಅಲ್ಲಿ ಹುಟ್ಟುತ್ತಲೇ ಅವುಗಳಿಗೆ ವೈರತ್ವ ಅಂತ ಹೇಳುವಂಥದ್ದು ಇರ್ತದೆ. ಇಲ್ಲಿಗೆ ಬೆಕ್ಕು, ಹಾವಿಗೆ ಮುಂಗುಸಿ, ಹಾಗೆ ಜಿಂಕೆಗೆ ಹುಲಿ, ಸಿಂಹ, ಹೀಗೆ ಅನೇಕ ಶತ್ರುಗಳು. ಅದು ಜಾತಿಯಲ್ಲೇ ಇರುವಂಥದ್ದು ಅಥವಾ ಹುಟ್ಟುತ್ತಲೇ ಉಂಟಾಗುವಂತಹ ಶತ್ರುಗಳು ಆಗಿರ್ತವೆ. ಹಾಗಿರುವಂತಹ ಸಂದರ್ಭದಲ್ಲಿ ಅಂತಹ ಶತ್ರುವಿನಿಂದಲೂ ಕೂಡ ಉಪಕಾರ ಸ್ಮರಣೆಯನ್ನು ಪಡೆದುಕೊಳ್ಳುವುದಂದರೆ ಅದು ಬಹಳ ವಿಶೇಷವಾದಂತಹ ಒಂದು ವಿಚಾರ. ಅದನ್ನೇ ಭೀಷ್ಮಾಚಾರ್ಯರು ಧರ್ಮರಾಜನಿಗೆ ಒಂದು ಪುಟ್ಟ ಕಥೆಯ ಮೂಲಕ ಅಲ್ಲಿ ಹೇಳುವಂಥದ್ದು. ಆ ಕಥೆ ಯಾವುದಂದರೆ, ಒಂದು ಕಾಡಿನಲ್ಲಿ ಒಂದು ಆಲದ ಮರ ಇತ್ತು. ಆ ಆಲದ ಮರದ ಬುಡದಲ್ಲಿ ಒಂದು ಇಲಿಯ ಬಿಲ ಇತ್ತು. ಅದೇ ಪರಿಸರದಲ್ಲಿ ಒಬ್ಬ ವ್ಯಾಧನು ಬಂದು ಅಲ್ಲಿ ಬಲೆಯನ್ನು ಹರಡಿ ಅದಕ್ಕೆ ಮೇವನ್ನು ಹಾಕುವಂಥದ್ದು. ಯಾವುದಾದ್ರೂ ಪ್ರಾಣಿಗಳು ಆ ಮೇವಿನ ಆಸೆಗೆ ಅಲ್ಲಿ ಬಂದಾಗ ಆ ಬಲೆಯೊಳಗೆ ಸಿಕ್ಕಿಬಿದ್ದರೆ ತನಗೆ ಒಂದು ಇವತ್ತಿನ ಆಹಾರ ಆಯಿತು ಎಂಬುದಾಗಿ ಆತನ ಚಿಂತನೆ ಇರ್ತದೆ. ಅದೇ ರೀತಿ ಆತ ಬಲೆಯನ್ನು ಹರಡಿ ಅಲ್ಲಿ ಹೊರಟು ಹೋದಂಥ ಸಂದರ್ಭದಲ್ಲಿ ಅವನು ಹಾಕಿದಂಥ ಮೇವಿನ ಆಸೆಗೆ ಅಲ್ಲೆಲ್ಲೋ ಅಲೆದಾಡುತ್ತಿದ್ದಂಥ ಕಾಡು ಬೆಕ್ಕು ಬಂದು ಆ ಬಲೆಯೊಳಗೆ ಹೋಗಿ ಸಿಕ್ಕಿಬಿಡುವಂಥದ್ದು. ಆ ಮೇವಿನ ಪರಿಮಳಕ್ಕೆ ಮಾಂಸಕ್ಕೆ ಮನಸೋತಂತಹ ಬಿಲದಲ್ಲಿದ್ದಂಥ ಇಲಿಯೂ ಕೂಡ ಅತ್ತಿತ್ತ ನೋಡದೆ ಆ ಬಲೆಯಕ್ಕೆ ಬಂದು ಅಲ್ಲಿ ಮಾಂಸವನ್ನು ತಿನ್ನಲಿಕ್ಕೆ ಪ್ರಾರಂಭ ಮಾಡುತ್ತದೆ. ಇದೇ ಸಂದರ್ಭದಲ್ಲಿ ಇಲಿಯ ಪರಿಮಳವನ್ನು ಹುಡುಕಿಕೊಂಡು ಮುಂಗುಸಿಯು ಮೇಲುಗಡೆಯಿಂದ ಅಲ್ಲಿ ಗೂಬೆಯು ಅಲ್ಲಿ ಇಲಿಯನ್ನು ಕೊಲ್ಲುವುದಕ್ಕಾಗಿ ಅದರ ಮೇಲೆ ಎರಗುವುದಕ್ಕಾಗಿ ಹೊಂಚನ್ನು ಹಾಕ್ತಾ ಇತ್ತು. ಹೀಗೆ ಮಾಂಸವನ್ನು ತಿನ್ನುತ್ತಾ ಮೇಲಕ್ಕೆ ನೋಡಿದಂತಹ ಆ ಇಲಿಗೆ ಮೇಲಿನಿಂದ ಗೂಬೆಯು ಪಕ್ಕದಲ್ಲಿ ಮುಂಗುಸಿಯು ತನ್ನನ್ನು ಕೊಲ್ಲುವುದಕ್ಕಾಗಿ ತನ್ನ ಮೇಲೆ ಎರಗುವುದಕ್ಕಾಗಿ ಅಲ್ಲಿ ಹೊಂಚು ಹಾಕುತ್ತಿರುವುದು ಅದರ ಗಮನಕ್ಕೆ ಬರ್ತದೆ. ಹಾಗೆ ಒಳಗಡೆಯಿಂದ ಬೆಕ್ಕು, ಹೀಗೆ ನಾಲ್ಕು ಸುತ್ತಿನಿಂದಲೂ, ಅತ್ತ ದರಿ ಇತ್ತ ಪುಲಿ ಎಂಬಂತೆ ನಾಲ್ಕು ಸುತ್ತಿನಿಂದಲೂ ವೈರಿಗಳೇ ಅಲ್ಲಿ ಬಂದದ್ದರಿಂದ ಇಲಿಗೆ ಪ್ರಾಣದ ಮೇಲೆ ಭಯ ಉಂಟಾಗ್ತದೆ. ಇವತ್ತು ನಾನು ಬದುಕುವ ಹಾಗೇ ಇಲ್ಲ,
ಸುತ್ತಮುತ್ತ ವೈರಿಗಳೇ ನನ್ನನ್ನು ಕೊಲ್ಲುವುದಕ್ಕಾಗಿ ಈಗ ಹಾತೊರಿತಾ ಇದ್ದಾರೆ. ಆದರೂ ಜೀವದ ಮೇಲೆ ಒಂದು ಆಸೆ ಅಂತ ಹೇಳುವಂಥದ್ದು ಪ್ರತಿಯೊಂದು ಪ್ರಾಣಿಗಳಿಗೂ ಇದ್ದೇ ಇರ್ತದೆ. ಹಾಗಾದರೆ ಹೇಗೆ ನನ್ನ ಪ್ರಾಣವನ್ನು ನಾನು ರಕ್ಷಿಸಿಕೊಳ್ಬೋದು ಎಂಬುದಾಗಿ ಸ್ವಲ್ಪ ಆಲೋಚನೆ ಮಾಡಿದಾಗ ತನ್ನ ಶತ್ರುವಾದಂತಹ ಬೆಕ್ಕುವನ್ನೇ ಅಲ್ಲಿ ಮಾತಾಡಿಸುವಂಥದ್ದು. ಬೆಕ್ಕನ್ನು ಕೇಳ್ತದೆ, ನೀನು ಈಗ ಪ್ರಾಣಾಪಾಯದಲ್ಲಿ ಇದ್ದಿ, ಬಲೆಯೊಳಗೆ ಸಿಕ್ಕಿಬಿದ್ದಿದ್ದು, ಹಾಗಿರುವಾಗ ನಿನ್ನ ಪ್ರಾಣವನ್ನು ನಾನು ಉಳಿಸುತ್ತೇನೆ, ನನ್ನ ಪ್ರಾಣವನ್ನು ನೀನು ಉಳಿಸಿಕೊಳ್ಳಬೇಕು. ಅದು ಹೇಗೆಂದರೆ ನಿನ್ನ ಹೊಟ್ಟೆಯ ಅಡಿಯಲ್ಲಿ ನನಗೆ ರಕ್ಷಣೆಯನ್ನು ನೀನು ಕೊಟ್ಟೆಯಾದರೆ ಆ ಮುಂಗುಸಿ ಮತ್ತು ಗೂಬೆಗಳು ಹೊರಟು ಹೋದ ನಂತರ ನಾನು ಈ ಬಲೆಯನ್ನು ಕಡಿದು ನಿನ್ನನ್ನು ರಕ್ಷಣೆ ಮಾಡುತ್ತೇನೆ. ನೀನು ಮರವನ್ನು ಏರಿ ರಕ್ಷಿಸಿಕೊ, ನಾನು ಬಿಲವನ್ನು ಸೇರಿ ನನ್ನನ್ನು ನಾನು ರಕ್ಷಣೆ ಮಾಡಿಕೊಳ್ಳುತ್ತೇನೆ ಎಂಬಂತಹ ಆ ಮಾತನ್ನು, ಸಂಧಿಯನ್ನು ಪ್ರಸ್ತಾವನೆ ಮಾಡಿತು. ಆಗ ಬೆಕ್ಕಿಗೂ ಅನ್ನಿಸಿತು, ನಾನು ಈ ಬಲೆಯಿಂದ ಬಿಡಿಸಿಕೊಂಡು ಹೋಗಬೇಕಾದ್ರೆ ಈ ಇಲ್ಲಿಯ ಬೆಕ್ಕು ಉಪಕಾರ ಅಂತ ಹೇಳುವಂಥದ್ದು ಬೇಕೇ ಬೇಕಾಗ್ತದೆ. ಹಾಗಾಗಿ ಅಲ್ಲಿ ಇಲಿಯು ಹೇಳಿದಂತೆ ಅದನ್ನು ತನ್ನ ಹೊಟ್ಟೆಯ ಕಳೆಗಡೆ ಬಚ್ಚಿಟ್ಟುಕೊಂಡಾಗ ಒಂದು ಶತ್ರುವಿಗೆ ಮತ್ತೊಬ್ಬ ಶತ್ರುವು ರಕ್ಷಣೆ ಕೊಟ್ಟದ್ದನ್ನು ತಿಳಿದಂತಹ ಆ ಗೂಬೆ ಮತ್ತು ಮುಂಗುಸಿಯು ಹೆದರಿ ಹೊರಟು ಹೋಗ್ತಾರೆ. ಯಾವಾಗ ಅವು ಎರಡೂ ಹೊರಟು ಹೋದ ನಂತರ ಈ ಇಲಿಯು ಆ ಬಲೆಯನ್ನು ಕತ್ತರಿಸಲಿಕ್ಕೆ ಅಲ್ಲಿ ಪ್ರಾರಂಭ ಮಾಡ್ತದೆ. ಆದರೆ ಒಂದೇ ಸರ್ತಿ ಕತ್ತರಿಸಿರಲಿಲ್ಲ, ನಿಧಾನವಾಗಿ ಕತ್ತರಿಸಲಿಕ್ಕೆ ಪ್ರಾರಂಭ ಮಾಡಿತು. ಆಗ ಅಲ್ಲಿ ಒಳಗಿದ್ದಂತಹ ಕಾಡು ಬೇಕು ಅಲ್ಲಿ ಆಕ್ಷೇಪಣೆ ಎತ್ತುತ್ತೆ. ನೀನು ವಾಗ್ದಾನ ಮಾಡಿದ್ದಿ ಅವುಗಳೆರಡು ಹೋದ ನಂತರ ನನ್ನನ್ನು ನೀನು ರಕ್ಷಣೆ ಮಾಡ್ತೀನಿ ಅಂತ, ಆದರೆ ನೀನು ಯಾಕೋ ಅಷ್ಟೊಂದು ಉತ್ಸಾಹವನ್ನು ತೋರ್ತಿಲ್ಲ, ಆ ಬಲೆಯನ್ನು ಕತ್ತರಿಸುವಂಥ ನೆಪವನ್ನು ಮಾಡ್ತಾ ಇದ್ದಿ, ಬೇಗನೆ ಕತ್ತರಿಸುತ್ತಿಲ್ಲ ಯಾಕೆ ಅಂತ. ಆಗ ಆ ಇಲಿಯು ಹೇಳ್ತದೆ, ಕತ್ತರಿಸುತ್ತೇನೆ, ನಾನು ಕೊಟ್ಟಂಥ ಮಾತನ್ನು ನಾನು ಖಂಡಿತವಾಗಿಯೂ ಉಳಿಸ್ತೇನೆ, ಆದರೆ ಈಗಲೇ ನಾನು ಅದನ್ನು ಮಾಡುವುದಿಲ್ಲ. ಹಾಗಾದರೆ ಈಗಲೇ ನಿನ್ನನ್ನು ನಾನು ಬಿಡಿಸಿದರೆ ನೀನು ನನ್ನನ್ನು ತಿಂದುಬಿಡಿ. ಯಾಕಂದರೆ ನಮಗಿಬ್ಬರಿಗೂ ಅಲ್ಲಿ ಇರುವಂಥ ವೈರತ್ವ, ಆ ವೈರತ್ವದಿಂದ ನೀನು ತಿಂದು ಬಿಡುತ್ತಿ. ಬೇಡನು ಇಲ್ಲಿಗೆ ಬರುವ ಹೊತ್ತಿಗೆ ನಾನು ಆ ದಾರವನ್ನು ಸಂಪೂರ್ಣವಾಗಿ ಕಡಿದು ಹಾಕಿ ನಾನು ಬಿಲವನ್ನು ಸೇರಿಕೊಳ್ತೇನೆ, ನೀನು ಮರವನ್ನು ಏರಿ ಪ್ರಾಣವನ್ನು ರಕ್ಷಣೆ ಮಾಡಿಕೊಳ್ಳಿಕ್ಕೆ ತನ್ಮೂಲಕ ಸಾಧ್ಯವಾಗ್ತದೆ, ಹಾಗಾಗಿ ಬೇಡನ ನಿರೀಕ್ಷೆಯಲ್ಲಿ ನಾನು ಇದ್ದೇನೆ ಎಂಬಂತಹ ಮಾತನ್ನು ಹೇಳುತ್ತಾ ಅಲ್ಲಿ ಆ ಬಲೆಯನ್ನು ಕಡಿಯಲಿಕ್ಕೆ ಪ್ರಾರಂಭ ಮಾಡಿತು. ಅಷ್ಟರಲ್ಲಿಯೇ ಆ ಬೇಡನು ಅನತಿ ದೂರದಲ್ಲಿ ಬರುವುದನ್ನು ಗಮನಿಸಿದಂತಹ ಆ ಇಲಿಯು ಆ ಬಲೆಯನ್ನು ಸಂಪೂರ್ಣವಾಗಿ ಕತ್ತರಿಸಿ ಆ ಬೆಕ್ಕು ತಪ್ಪಿಸಿಕೊಳ್ಳಿ ಹೋಗಲಿಕ್ಕೆ ಅಲ್ಲಿ ಸಹಾಯವನ್ನು ಮಾಡುತ್ತದೆ, ತಾನು ಬಿಲವನ್ನು ಸೇರಿಕೊಂಡು ಬಿಡುತ್ತದೆ. ಅಷ್ಟರಲ್ಲಿ ಮಾತೂ ಉಳಿಸಿಕೊಂಡ ಹಾಗಾಯಿತು, ಎರಡು ಪ್ರಾಣಗಳೂ ಉಳಿದುಕೊಂಡ ಹಾಗಾಯಿತು. ಹಾಗೆ ಇತ್ತ ಬೇಡನಾದರೂ ಬರೀ ಕೈಯಲ್ಲಿ ಹರಕು ಬಲೆಯನ್ನು ಹಿಡಿದುಕೊಂಡು ಅಲ್ಲಿ ಅವನು ಹೊರಟು ಹೋಗ್ತಾನೆ. ಆಮೇಲೆ ಬೆಕ್ಕು ಮತ್ತೆ ಪುನಃ ಆ ಬಿಲದ ಬಳಿಗೆ ಬಂದು ಇಲಿಯನ್ನು ಮಾತನಾಡಿಸುವಂಥದ್ದು, ನಾವು ಹಿಂದೆ ಸಂಧಿ ಮಾಡಿಕೊಂಡಿದ್ದೆವು, ಒಬ್ಬರನ್ನು ಒಬ್ಬರು ರಕ್ಷಣೆ ಮಾಡಿಕೊಂಡಿದ್ದೆವು, ಹಾಗಾಗಿ ನಮ್ಮ ಸ್ನೇಹ ಅಂತೇಳುವಂಥದ್ದು ಅದು ಊರ್ಜಿತದಲ್ಲಿ ಇರಬೇಕು, ನಾವು ಸದಾಕಾಲವೂ ಸ್ನೇಹಿತರಾಗಿಯೇ ಇರಬೇಕು. ಹೀಗೆ ನಾನಾ ರೀತಿಯಾದಂತಹ ಮಾತುಗಳನ್ನು ಆಡಿ ಬಿಲದಲ್ಲಿದ್ದಂಥ ಇಲಿಯನ್ನು ಹೊರಕ್ಕೆ ಬರುವಂತೆ ಅಲ್ಲಿ ಪ್ರಲೋಭನೆಯನ್ನು ಒಪ್ಪಿಸಲಿಕ್ಕೆ ಒಡ್ಲಿಕ್ಕೆ ಪ್ರಾರಂಭ ಮಾಡಿತು. ಆದರೆ ಜಾಣ ಇಲಿಯಾದಂತಹ ಅದು ಈ ಮಾತಿಗೆ ಸೊಪ್ಪನ್ನು ಹಾಕದೆ ಆ ಬಿಲದೊಳಗಿಂದಲೇ ಆ ಇಲಿಯು ಅಲ್ಲಿ ಬೆಕ್ಕಿಗೆ ಹೇಳ್ತದೆ, ಅದು ಎಲ್ಲವೂ ಸರಿ, ನಾವಿಬ್ಬರೂ ಪ್ರಾಣ ಸಂಕಟದಲ್ಲಿ ಇದ್ದಾಗ ಮಾಡಿಕೊಂಡಂಥ ನಿಯಮ ಅದಾಗಿತ್ತು, ಈಗ ನಾವಿಬ್ಬರೂ ಅಂತಹ ಸ್ಥಿತಿಯಲ್ಲಿ ಯಾವುದೂ ಇಲ್ಲ, ಅಲ್ಲದೆ ಈಗ ನೀನು ಹಸಿದಿದ್ದರಿಂದ ಮತ್ತು ನನಗೂ ನಿನಗೂ ಜಾತಿ ವೈರ್ಯವಿದ್ದದ್ದರಿಂದ ಈ ಸ್ನೇಹ ಅಂತ ಹೇಳುವಂಥದ್ದು ಸ್ಥಿರವಾಗಿ ಉಳಿಲಿಕ್ಕೆ ಸಾಧ್ಯವಿಲ್ಲ. ಆ ಕಾರಣದಿಂದ ಅಲ್ಲಿ ಬೇಡನು ಮತ್ತೆ ಪುನಃ ಬರುವ ಮೊದಲು ನೀನು ಇಲ್ಲಿ ಹೊರಟು ಹೋದರೆ ನಿನಗೆ ಕ್ಷೇಮವಾದೀತು, ನಿನ್ನ ಪ್ರಾಣ ಉಳಿದೀತು ಎಂದಿತ್ತು. ಹೀಗೆ ಬೇಡನ ಹೆಸರು ಹೇಳಿದ ಕೂಡಲೇ ಹೆದರಿದಂತಹ ಬೆಕ್ಕು ಅಲ್ಲಿ ಓಡಿಹೋಯಿತು, ಇಲಿಯು ಬಿಲದಲ್ಲಿ ಅಲ್ಲಿ ಸುಖವಾಗಿತ್ತು. ಅಂದರೆ ಈ ಕಥೆಯನ್ನು ನಾವು ಬಹಳ ಸೂಕ್ಷ್ಮವಾಗಿ ಬಹಳ ವಿಶೇಷವಾಗಿ ನಾವು ಅರ್ಥ ಮಾಡಿಕೊಳ್ಬೇಕು. ಶತ್ರುವಿನಿಂದ ನಾವು ಹೇಗೆ ಉಪಕಾರ ಸ್ಮರಣೆಯನ್ನು ಪಡೆದುಕೊಳ್ಳಬಹುದು ಅಂತ ಈ ಕಥೆಗಳಿಂದ ನಾವು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಹಾಗೆ ಮಹಾಭಾರತದಲ್ಲಿ ಮತ್ತೊಂದು ಸ್ವಾರಸ್ಯಕರವಾದಂಥ ಬಹಳ ವಿಶೇಷವಾದಂಥ ಮತ್ತೊಂದು ಕಥೆಯು ಇದೇ ಸಂದೇಶವನ್ನು ಸಾರುವಂಥದ್ದಾಗಿರುತ್ತದೆ. ಅದೇನೆಂದರೆ ಮಹಾಭಾರತದ ಪ್ರಕರಣದಲ್ಲಿ ಸಹಜವಾಗಿ ಪಾಂಡವರಿಗೂ ಕೌರವರಿಗೂ ದಾಯಾದಿ ಮತ್ಸರದಿಂದ
ರಾಜ್ಯದ ವಿಚಾರದಲ್ಲಿ ಅವರಲ್ಲಿ ಜಗಳ ಉಂಟಾಗಿ ಅಲ್ಲಿ ಕುರುಕ್ಷೇತ್ರದಲ್ಲಿ ಯುದ್ಧ ಉಂಟಾಗುವಂತಹ ಸಂದರ್ಭ ಒದಗಿ ಬಂತು. ಯುದ್ಧ ಅಂತ ಹೇಳಿದರೆ ಅದು ಬಹಳ ವಿಶೇಷವಾದಂತಹ ಪ್ರಾಣಹಾನಿಯಾಗುವಂಥದ್ದು, ಖರ್ಚು ವೆಚ್ಚಗಳು ಉಳ್ಳಂಥದ್ದು, ಅನೇಕ ಸೈನ್ಯ ಬಲಗಳನ್ನು ಒಳಗೊಂಡಿರಬೇಕಾಗ್ತದೆ. ಹಾಗಾಗಿ ಉಭಯ ಪಕ್ಷಗಳ ಎಲ್ಲರೂ ಕೂಡ ತಮ್ಮ ತಮ್ಮ ಸ್ನೇಹಿತರನ್ನು ರಾಜರುಗಳನ್ನು ಸಂಪರ್ಕಿಸಿ ತಮ್ಮ ತಮ್ಮ ಬಲವನ್ನು ಅಭಿವೃದ್ಧಿಪಡಿಸುವಲ್ಲಿ ಅಲ್ಲಿ ತಲ್ಲೀನರಾಗಿರುವಂಥದ್ದು. ಪಾಂಡವ ಕೌರವರು ಕೂಡ ಕೃಷ್ಣನ ಬಳಿಗೆ ಹೋಗಿ ಅಲ್ಲಿ ಸಹಾಯ ಹಸ್ತವನ್ನು ಯಾಚಿಸಿ ಅಲ್ಲಿ ಕೃಷ್ಣನು ಪಾಂಡವರ ಕಡೆಗೂ ಹಾಗೂ ಕೃಷ್ಣನ ಆ ಎಲ್ಲ ಸೈನ್ಯ ಅಂತ ಹೇಳುವಂಥದ್ದು ಎಲ್ಲವೂ ಕೂಡ ಅದು ಕೌರವರ ಕಡೆಗೂ ಎಂಬುದಾಗಿ ನಿರ್ಧಾರವಾಗಿ ಅಲ್ಲಿ ಅವರು ತಮ್ಮ ತಮ್ಮ ಪ್ರಭಾವವನ್ನು ಅಲ್ಲಿ ಬಲವನ್ನು ಅಲ್ಲಿ ಹೆಚ್ಚಿಸಿಕೊಳ್ಳುವಂಥದ್ದು. ಹಾಗೆಯೇ ಮಾದ್ರಾಧಿಪತಿಯಾದಂಥ ಶಲ್ಯನು ವಿಶೇಷವಾದಂಥ ಪರಾಕ್ರಮಿ ಆದ್ದರಿಂದ ಅವನಲ್ಲಿ ಅಪಾರವಾದಂಥ ಸೈನ್ಯವುಳ್ಳದ್ದರಿಂದ ಅವನ ಮಕ್ಕಳು ಕೂಡ ಮಹಾರಥರಾದ್ದರಿಂದ ಅವರ ಸಹಾಯವನ್ನು ಅಲ್ಲಿ ಪಾಂಡವರು ಯಾಚಿಸಿದ ಮೇರೆಗೆ ಆ ಮಾದ್ರಾಧಿಪತಿಯು ಪಾಂಡವ ಪಕ್ಷವನ್ನು ಸೇರಿ ಯುದ್ಧದಲ್ಲಿ ಅವರಿಗೆ ನೆರವನ್ನು ಉಂಟು ಮಾಡುವುದಕ್ಕೆ ಆತ ಒಪ್ಪಿಗೆಯನ್ನು ಕೊಡುವಂಥದ್ದು ಮಹಾಭಾರತದಲ್ಲಿ ನಡೆಯುತ್ತದೆ. ಹಾಗಿರುವಂಥ ಸಂದರ್ಭದಲ್ಲಿ ಮಾದ್ರಾಧಿಪತಿಯು ಅಲ್ಲಿ ಶಲ್ಯನು ಪಾಂಡವರನ್ನು ಕಾಣುವುದಕ್ಕಾಗಿ ಅವರ ಬಲವನ್ನು ಸೇರಿಕೊಳ್ಳುವುದಕ್ಕಾಗಿ ತನ್ನ ರಾಜ್ಯದಿಂದ ಅಪಾರ ಸೈನ್ಯದೊಂದಿಗೆ ಅಲ್ಲಿ ಹೊರಟು ಹೋಗುವಂಥದ್ದು. ಹೀಗೆ ಪ್ರಯಾಣ ಮಾಡುವಾಗ ಮಾರ್ಗ ಮಧ್ಯದಲ್ಲಿ ಬಿಡಾರವನ್ನು ಹೂಡಲು ಸೇನಾ ಸಮೂಹ ಅಂತೇಳುವಂಥದ್ದು ತಂಗಲು ಒಂದೂವರೆ ಯೋಜನೆ ವಿಸ್ತಾರವಾದಂಥ ಸ್ಥಳವು ಬೇಕಾಗಿದೆ. ಒಂದೂವರೆ ಯೋಜನೆ ವಿಸ್ತಾರ ಅಂತ ಹೇಳಿದರೆ ಸಾಧಾರಣ 10-15 ಕಿಲೋಮೀಟರ್ಗಳಷ್ಟು ವಿಸ್ತಾರವಾದಂತಹ ಪ್ರದೇಶ ಬೇಕಾಗಿತ್ತು. ಅಷ್ಟು ವಿಸ್ತಾರವಾದ ಪ್ರದೇಶದಲ್ಲಿ ಒಂದು ಸೈನ್ಯ ನಿಲ್ಲಬೇಕಾದ್ರೆ ಆ ಸೈನ್ಯವು ಎಷ್ಟು ದೊಡ್ಡದಾಗಿರಬೇಕು ಎಂಬುದನ್ನು ನಾವು ಅಲ್ಲಿ ಊಹನೆ ಮಾಡಬೇಕಾಗ್ತದೆ, ಅಲ್ಲಿ ತಿಳಿದುಕೊಳ್ಳಬೇಕಾಗ್ತದೆ. ಅಂದರೆ ಅಷ್ಟೊಂದು ಸೈನ್ಯ ಬಲ ಅಂತ ಹೇಳುವಂಥದ್ದು ಅಲ್ಲಿ ಶಲ್ಯನಿಗೆ ಇದ್ದಿತ್ತು. ಅಪರಿಮಿತವಾದಂಥ ಸೈನ್ಯ ವಿಶೇಷವಾಗಿತ್ತು. ಆ ಸೈನ್ಯವು ಅಕ್ಷೋಹಿಣಿ ಬಲವನ್ನು ಹೊಂದಿತ್ತು. ಹಾಗೆ ಚಿತ್ರ ವಿಚಿತ್ರವಾದಂತಹ ರಥಗಳು, ವಾಹನಗಳು ಮತ್ತು ಪರಮಾದ್ಭುತವಾದಂತಹ ಸೈನ್ಯ ಅದಾಗಿತ್ತು. ಸೈನ್ಯವು ಹೀಗೆ ಮುಂದುವರಿಯುತ್ತಿರಲು ಅಲ್ಲಿ ಭೂಮಿಯೇ ನಡುಗುವಂತಹ ಅನುಭವ. ಆ ಕುದುರೆಗಳ ಕಾರ್ಪುಟದಿಂದ ಇದ್ದಂತಹ ಆ ಕೆಂದೂಳು ಅಂತ ಹೇಳುವಂಥದ್ದು ನಭೋಮಂಡಲವನ್ನು ಮುಟ್ಟುತ್ತಿತ್ತು. ಹೀಗೆ ಅಪಾರವಾದಂಥ ಸೈನ್ಯ ಸಮೂಹದೊಂದಿಗೆ ಶಲ್ಯನು ಪಾಂಡವರನ್ನು ಸೇರಲು ಹೊರಟಿರುವನೆಂಬಂಥ ವಾರ್ತೆಯು ಇತ್ತ ದುರ್ಯೋಧನನಿಗೆ ಗೊತ್ತಾಯಿತು. ಓ, ಇಷ್ಟು ಪರಾಕ್ರಮಿಯಾದಂಥ ಶಲ್ಯ ಮಹಾರಾಜ ಏನಾದರೂ ಪಾಂಡವರ ಕಡೆ ಸೇರಿಕೊಂಡು ಬಿಟ್ಟರೆ ತನಗೆ ಅಲ್ಲಿ ವಿಜಯ ಅಂತೇಳುವಂಥದ್ದು ಸಿಗಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗಾಗಿ ಪಾಂಡವರು ಬಹಳಷ್ಟು ಪ್ರಭಾವವನ್ನು ಹೊಂದುತ್ತಾರೆ, ಬಲಶಾಲಿಗಳಾಗ್ತಾರೆ. ಹಾಗಾಗಿ ಏನಾದರೂ ಮಾಡಿ ಶಲ್ಯ ಭೂಪಾಲನನ್ನು ತನ್ನ ಪಕ್ಷದಡೆಗೆ ಎಳೆದುಕೊಳ್ಳಬೇಕು. ಹಾಗಾದರೆ ಹೇಗೆ ಸಾಧ್ಯ? ಹೋಗಿ ಹೋಗಿ ನನ್ನ ಬಲ ಸೇರು ಅಂತ ಹೇಳಿದರೆ ಶಲ್ಯ ಅಲ್ಲಿ ಒಪ್ಪಲಿಕ್ಕಿಲ್ಲ. ಹಾಗಾದರೆ ಏನಾದರೂ ಒಂದು ತಂತ್ರಗಾರಿಕೆಯನ್ನು ಉಪಯೋಗ ಮಾಡಿಕೊಂಡು ಶಲ್ಯನನ್ನು ತನ್ನತ್ತ ಸೆಳೆದುಕೊಳ್ಬೇಕು ಅಂತ ಹೇಳಿ ಅಲ್ಲಿ ರಣತಂತ್ರವನ್ನು ಅಲ್ಲಿ ಆತ ಉಪಯೋಗ ಮಾಡುವಂಥದ್ದು. ಇದನ್ನೇ ಹೇಳುವಂಥದ್ದು ಅಲ್ಲಿ ಶಲ್ಯ ಭೂಪಾಲ ಪಾಂಡವರಿಗೆ ಮಿತ್ರನಾದುದರಿಂದ ಕೌರವನಿಗೆ ಶತ್ರುವಾಗ್ತಾನೆ. ಅಂಥ ಶತ್ರುವಿನಿಂದ ಉಪಕಾರ ಸ್ಮರಣೆಯನ್ನು ಹೇಗೆ ಮಾಡಿಕೊಳ್ಬೇಕು, ಹೇಗೆ ಪಡ್ಕೊಳ್ಬೇಕು ಎಂಬುದನ್ನು ಅಲ್ಲಿ ಆ ದುರ್ಯೋಧನ ಚಿಂತೆ ಮಾಡಿಕೊಂಡು ಅದಕ್ಕೆ ಉಪಾಯವನ್ನು ಹೂಡುವನು. ಹಾಗಾಗಿ ಅವನನ್ನು ಆ ಮಾರ್ಗ ಮಧ್ಯೆ ಬರುವಾಗ ಬಹಳಷ್ಟು ದೂರ ಇರ್ತದೆ. ಹಾಗಾದರೆ ಅವನನ್ನು ಸತ್ಕಾರ ಮಾಡಬೇಕು, ಅವನನ್ನು ಮನಸ್ಸನ್ನು ಗೆಲ್ಲಬೇಕು. ಹೀಗಾಗಿ ಅವನನ್ನು ಸತ್ಕರಿಸಲು ತಾನೇ ಮುಂದಾಗಿ ಹೋಗ್ತಾನೆ. ಆದರೆ ನೇರವಾಗಿ ಮುಖಾಮುಖಿಯಾಗಿ ಅವನು ಮುಂದೆ ಹೋಗಲಿಲ್ಲ. ತನ್ನ ಎದುರಿಗೆ ಬೀಳದೆ ಮೊದಲು ತನ್ನ ಅಮಾತ್ಯರನ್ನು ತನ್ನ ಸೇವಕರನ್ನು ಅಲ್ಲಿ ಕಳುಹಿಸಿ ಬರುತ್ತಿದ್ದ ಶಲ್ಯನಿಗೆ ದಾರಿ ಉದ್ದಕ್ಕೂ ಕೂಡ ಸ್ವಾಗತಕ್ಕಾಗಿ ಉಪಚಾರಕ್ಕಾಗಿ ಅಲ್ಲಿ ಸ್ವಾಗತ ಸಮಿತಿಯನ್ನೇ ರಚಿಸಿಬಿಡ್ತಾನಂತೆ. ಏನಾದರೂ ಮಾಡಿ ಶಲ್ಯನ ಮನವನ್ನು ಗೆಲ್ಲಬೇಕು, ಹಾಗಾಗಿ ಅವನಿಗೆ ಸಂತೋಷವನ್ನು ಉಂಟು ಮಾಡಬೇಕು. ಶಲ್ಯರಾಜ ಮತ್ತು ಅವನ ಸೇನಾ ಪರಿವಾರಕ್ಕೆ ಸತ್ಕಾರಗಳನ್ನು ನೀಡಲು ರಮಣೀಯವಾದಂತಹ ಪ್ರದೇಶಗಳಲ್ಲಿ ಅಲ್ಲಿ ರತ್ನ ಖಚಿತವಾದಂತಹ ನಯನ ಮನೋಹರವಾದಂತಹ ಅಲಂಕರಿಸಲ್ಪಟ್ಟಂತಹ ಸಭಾಮಂದಿರಗಳನ್ನೇ ನಿರ್ಮಾಣ ಮಾಡ್ತಾನಂತೆ. ಅವರು ಮಾರ್ಗಾಯಾಸವನ್ನು ಪರಿಹರಿಸಲಿಕ್ಕೆ ಎಲ್ಲೋ ಒಂದು ಇರುವಂಥದ್ದಲ್ಲ. ರಾಜಸ್ಥಾನದಲ್ಲಿ ತಮ್ಮ ರಾಜಧಾನಿಯಲ್ಲಿ
ಹೇಗೆ ಅವರು ಸುಖ ಸಂಪತ್ತುಗಳನ್ನು ಪಡೆದಿದ್ರು ಸುಖ ಭೋಗಗಳನ್ನು ಅನುಭವಿಸಿದ್ರು ಅದೇ ತರನಾದಂತಹ ಸುಖ ಭೋಗಗಳು ಈ ಮಾರ್ಗ ಮಧ್ಯದಲ್ಲೂ ಕೂಡ ಶಲ್ಯಭೂಪಾಲ ಮತ್ತು ಆತನ ಅನುಚರರಿಗೆ ಆತನ ಸೈನಿಕರಿಗೆ ಅಲ್ಲಿ ಸಿಗಬೇಕು ಇದರಿಂದ ಅವನು ಪ್ರಸನ್ನನಾಗಬೇಕೆಂಬಂತ ಕಾರಣದಿಂದ ಬಹಳ ದೊಡ್ಡದಾದಂತಹ ಸಭಾ ಮಂದಿರವನ್ನು ಅಲ್ಲಿ ಅಲ್ಲಲ್ಲಿ ನಿರ್ಮಾಣ ಮಾಡುವಂತದ್ದು ಮಾರ್ಗದ ಮಧ್ಯದಲ್ಲಿ ನಿರ್ಮಾಣ ಮಾಡುವಂತದ್ದು ಹಾಗೆ ರಾಜೋಚಿತವಾದಂತ ಭಕ್ಷ್ಯ ಭೋಜ್ಯಗಳು ಉತ್ತಮವಾದಂತ ಪಾನೀಯಗಳು ಎಲ್ಲವೂ ಕೂಡ ಆ ಸಭಾಭವನದ ಒಳಗೆ ಸಿದ್ಧಗೊಂಡಿದ್ದವು ಅನೇಕ ವಿಧವಾದಂತ ಅಲಂಕಾರಿಕ ವಸ್ತುಗಳು ಯಾರು ಕೂಡ ಇದೊಂದು ಹೊಸದಾಗಿ ನಿರ್ಮಾಣ ಮಾಡಿದ ಸಭಾಭವನ ಅಂತ ಆಗಬಾರದು ರಾಜಸ್ಥಾನವೇ ರಾಜರಿಗೆ ಬೇಕಾದಂತ ಎಲ್ಲ ರೀತಿಯಾದಂತ ಸೌಕರ್ಯಗಳನ್ನು ಅಲ್ಲಿ ಪೇರಿಸುವಂತದ್ದು ಒದಗಿಸುವಂತದ್ದು ಎಲ್ಲ ಸಿದ್ಧತೆಗಳನ್ನು ಮಾಡುವಂತದ್ದು ದಾರಿ ಉದ್ದಕ್ಕೂ ಇಂತಹ ಸಭಾ ಮಂದಿರಗಳಿಗೆ ಪ್ರವೇಶಿಸಿದೊಡನೆ ಶಲ್ಯನು ಮತ್ತು ಅವನ ಅನುಚರರು ಪರಿವಾರದವರು ಅಲ್ಲಿ ಬಹಳ ಸಂತೋಷ ಅನುಭವಿಸುತ್ತಾರೆ ಯಾಕಂದ್ರೆ ಒಂದು ದಾರಿಯಲ್ಲಿ ಹೋಗುವಾಗ ನಮಗೆ ನೀರು ಸಿಕ್ಕಿದ್ರೆ ಕಷ್ಟ ಅಂತ ಇರುವಂತ ಸಂದರ್ಭದಲ್ಲಿ ಈ ರೀತಿಯಾದಂತ ಸರ್ವ ರೀತಿಯಿಂದ ಸಜ್ಜುಗೊಂಡಂತ ಸಭಾಭವನ ಅಂತ ಹೇಳುವಂತದ್ದು ಇರುವಾಗ ಯಾರಿಗೆ ತಾನೇ ಅಲ್ಲಿ ಸಂತೋಷ ಆಗಲಿಕ್ಕಿಲ್ಲ ಹಾಗಾಗಿ ಅವನ ಮನಸ್ಸಿಗೆ ಅಲ್ಲಿ ಶಲ್ಯನಿಗೆ ಬರ್ತದೆ ಇದು ಅಸಾಧ್ಯವಾದಂತ ಸುಖಭೋಗಗಳನ್ನು ನಾನು ಈಗ ಅನುಭವಿಸ್ತಾ ಇದ್ದೇನೆ ನನ್ನ ರಾಜಧಾನಿಯಲ್ಲೂ ಇಷ್ಟು ನಾನು ಸುಖವನ್ನು ಅನುಭವಿಸಿದ್ದೇನೋ ಇಲ್ಲೋ ಅದಕ್ಕಿಂತಲೂ ಮಿಗಿಲವಾದಂಥ ಉಪಚಾರಗಳು ನಡೀತಾ ಇದೆ ಸೇವಕರಿಂದ ಸೇವೆಗಳು ನಡೀತಾ ಇವೆ ಹಾಗಾಗಿ ಅವನ ಮನಸ್ಸಿನಲ್ಲಿ ಬರ್ತದೆ ಈಗ ನಾನು ಇಂದ್ರನಿಗಿಂತಲೂ ನಾನು ಅಧಿಕನು ಅವನಿಗಿಂತಲೂ ನಾನು ಶ್ರೇಷ್ಠನು ಎಂಬಂಥ ಮನೋಭಾವ ಅವನಲ್ಲಿ ಉಂಟಾಗ್ತದೆ ಹಾಗೆ ತಾನಲ್ಲಿ ಅನುಭವಿಸುತ್ತಿರುವ ಸುಖವು ಸ್ವರ್ಗಕ್ಕಿಂತಲೂ ಹೆಚ್ಚಿದ್ದು ಸ್ವರ್ಗಕ್ಕೆ ಹೋದರೂ ಇಷ್ಟು ಸುಖ ಸಿಕ್ಕಲಿಕ್ಕಿಲ್ಲ ಅದಕ್ಕಿಂತಲೂ ಹೆಚ್ಚಿನದಾದಂಥ ಸುಖವನ್ನು ತಾನು ಅನುಭವಿಸುತ್ತಿದ್ದೇನೆ ಎಂಬಂತಹ ಭ್ರಾಂತಿ ಅವನ ಮನಸ್ಸಿಗೆ ಉಂಟಾಯಿತು ತನ್ನನ್ನು ಉಪಚರಿಸುತ್ತಿದ್ದಂತಹ ಸೇವಕರನ್ನು ಅವನು ಮೆಲ್ಲನೆ ಕರೆದು ಪ್ರಶ್ನೆ ಮಾಡ್ತಾನೆ ತಾನು ಹೋಗುತ್ತಿರುವುದು ಧರ್ಮರಾಜನ ಪಕ್ಷಕ್ಕೆ ಅವನಿಗೆ ಗೊತ್ತು ಹಾಗಾದರೆ ಧರ್ಮರಾಜನ ಕಡೆಯವರೇ ಅಥವಾ ಧರ್ಮರಾಜನೇ ತನ್ನ ಅನುಕೂಲಕ್ಕಾಗಿ ಈ ರೀತಿಯಾದಂಥ ಸುಖಭೋಗಗಳನ್ನು ಒದಗಿಸಿರಬಹುದು ಅಂತ ಶಲ್ಯನ ಯೋಚನೆ ಅದೇ ಮನಸ್ಸಿನಲ್ಲಿ ಇಟ್ಟುಕೊಂಡು ಅಲ್ಲಿ ಆತ ಸೇವಕರನ್ನು ಅಲ್ಲಿ ಪ್ರಶ್ನೆ ಮಾಡ್ತಾನೆ ಯುಧಿಷ್ಠಿರನ ಶಿಲ್ಪಿಗಳಲ್ಲಿ ಯಾರು ಸಮೃದ್ಧವಾಗಿರುವ ಸಭಾ ಮಂದಿರವನ್ನು ನಿರ್ಮಿಸಿದರು ಅಂತಹ ದೊಡ್ಡ ಶಿಲ್ಪಿಗಳವನಲ್ಲಿ ಇದ್ದಾರೆ ಇಂತಹ ಒಂದು ಸುಂದರವಾದಂಥ ಸಭಾಭವನವನ್ನು ನಿರ್ಮಾಣ ಮಾಡಲಿಕ್ಕೆ ಹಾಗಾಗಿ ಅಂತಹ ವ್ಯಕ್ತಿಗೆ ಅವನೇನಾದರೂ ಇದ್ದರೆ ಈ ಸಭಾ ಮಂದಿರವನ್ನು ನಿರ್ಮಾಣ ಮಾಡಿದವನು ಯಾರಾದರೂ ಇದ್ದರೆ ಅವನಿಗೆ ನಾವು ಅವಶ್ಯಕವಾಗಿ ನಾವು ಪಾರಿತೋಷಕಗಳನ್ನು ಕೊಡಲೇಬೇಕು ಬಹಳ ನಾನು ಸಂತುಷ್ಟನಾಗಿದ್ದೇನೆ ಇದರಿಂದ ಧರ್ಮರಾಜನು ಸುಪ್ರೀತನಾಗದೇ ಇರನು ಅಂತ ಹೇಳಿ ಆಗ ಆ ಸೇವೆ ಮಾಡುತ್ತಿದ್ದಂತಹ ಕೌರವರು ಅಲ್ಲಿ ಸತ್ಯವನ್ನು ಹೇಳಲೇಬೇಕಾಯಿತು ದುರ್ಯೋಧನ ಹೇಳಿದಂತಹ ಸತ್ಯದಿಂದ ಅಲ್ಲಿ ಶಲ್ಯ ಮಹಾರಾಜನಿಗೆ ಗೊತ್ತಾಗ್ತದೆ ಇದು ಮಹಾರಾಜನಾದಂತಹ ಧರ್ಮರಾಜ ಮಾಡಿದ್ದಲ್ಲ ಇದು ದುರ್ಯೋಧನನು ಈ ವ್ಯವಸ್ಥೆಯನ್ನು ಮಾಡಿದ್ದು ಅಂತ ಹಾಗೆ ಇದರಿಂದ ದುರ್ಯೋಧನನ ಮೇಲೆ ಅವನಿಗೆ ಅಪರಿಮಿತವಾದಂತಹ ಸಂತೋಷವಾಗ್ತದೆ ಇದೇ ಸಮಯವನ್ನು ಸಾಧಿಸಿ ದುರ್ಯೋಧನನು ಶಲ್ಯನ ಮುಂದೆ ಪ್ರತ್ಯಕ್ಷನಾಗ್ತಾನಂತೆ ಯಾವಾಗ ಅತ್ತ ಶಲ್ಯ ಸಂತೋಷಗೊಂಡಿದ್ದಾನೋ ದುರ್ಯೋಧನನು ಪ್ರತ್ಯಕ್ಷವಾಗಿ ಅವನನ್ನು ನೋಡಿದೊಡನೆ ಶಲ್ಯ ಮಹಾರಾಜ ದುರ್ಯೋಧನನನ್ನು ಬಿಗಿದಪ್ಪಿ ನೀನು ಮಾಡಿದಂಥ ಸೇವೆ ಸೌಕರ್ಯಗಳಿಂದ ನಾನು ಆನಂದದಿಂದ ಬಹಳಷ್ಟು ಸಂತೋಷಪಟ್ಟಿದ್ದೇನೆ ಹಾಗಾಗಿ ಸಂತೋಷ ನನ್ನಿಂದ ತಡೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ ನಾನು ನಿನಗೆ ಬೇಕಾದರೆ ಪ್ರಾಣವನ್ನೇ ಕೊಟ್ಟೇನು ಆ ರೀತಿಯಾದಂತಹ ಪ್ರೀತಿ ನಿನ್ನ ಮೇಲೆ ಉಂಟಾಗಿದೆ ಹಾಗೆ ನೀನು ನನಗೆ ಶತ್ರುವಲ್ಲ ನನಗೆ ಇಂತಹ ಉಪಕಾರವನ್ನು ಮಾಡಿದ್ದರಿಂದ ನೀನು ಧನ್ಯನಾದೆ ಎಂಬಂತಹ ಮಾತನ್ನು ಹೇಳ್ತೇನೆ ಹಾಗಾಗಿ ನಿನಗೆ ಏನು ಬೇಕು ಅದನ್ನು ನಾನು ಕೊಡ್ತೇನೆ ಅಂತ ಆಗ ಅಲ್ಲಿ ಹೇಳುವಂಥ ಮಾತು ಸತ್ಯವಾಗ್ಭವ ಕಲ್ಯಾಣ ವರೋ ವೈಮನ ದಿಯತಾಮುಂತ ಮಂಗಳ ಸ್ವರೂಪ ಸತ್ಯವಚನನಾಗು ನೀನು ಏನು ಬೇಕಾದ್ರೂ ಕೊಡ್ತೇನಂತ ಹೇಳಿದೆಯಲ್ವ ಸತ್ಯವಚನನಾಗು ಈಗ ಕೊಡ್ತೇನಂತೇಳಿ ಮತ್ತೆ ಕೊಡದೇ ಇರಬೇಡ ನೀನು ನನ್ನ ಅಪರಿಮಿತವಾದಂಥ ನನ್ನ ಎಲ್ಲ ಸೈನ್ಯಕ್ಕೂ ಕೂಡ ದಂಡನಾಯಕನಾಗಿ ನನ್ನ ಈ ಯುದ್ಧದಲ್ಲಿ ನನ್ನನ್ನು ಗೆಲ್ಲಿಸಿಕೊಡಬೇಕು ಅಂತಹ ಸಾಮರ್ಥ್ಯ ನಿನ್ನಲ್ಲಿದೆ ಇದೇ ನಾನು ಕೇಳುವ ವರ ಅಂತ ಹೇಳಿ ಅಲ್ಲಿ ದುರ್ಯೋಧನನು ಶಲ್ಯಭೂಪಾಲನಲ್ಲಿ ಕೇಳುವಂಥದ್ದು ಅವನು ಆಗ ಕೊಡ್ತೇನಂತ ಹೇಳಿದ ಮೇಲೆ ಕೊಡುವುದಿಲ್ಲ ಅಂತ ಹೇಳಲಿಕ್ಕಾಗದೆ ಅದಕ್ಕೆ ತಥಾಸ್ತು ಅಂತ ಹೇಳಿ ಅವನು ಒಪ್ಪಿಗೆಯನ್ನು ಸೂಚಿಸ್ತಾನೆ ಹಾಗಾಗಿ ಮೊದಲಿನ ಕಥೆಯು ಮತ್ತು ಈಗ ಹೇಳಿದ ಕಥೆಯು ನೋಡಿ ಶತ್ರುಗಳಿಂದ ನಾವು ಹೇಗೆ ಉಪಕಾರ ಸ್ಮರಣೆಯನ್ನು ಪಡೆಯಬಹುದು
ಎಂಬುದನ್ನು ನಾವು ಅರ್ಥ ಮಾಡಿಕೊಂಡು ನಾವು ಕೂಡ ಇಂತಹ ತಂತ್ರಗಾರಿಕೆಯಿಂದ ನಮ್ಮ ಜೀವನದಲ್ಲಿಯೂ ಕೂಡ ಅದನ್ನು ಅಳವಡಿಸಿಕೊಂಡಾಗ ನಮ್ಮ ಜೀವನದಲ್ಲಿ ಶ್ರೇಯಸ್ಸನ್ನು ಪಡೆದುಕೊಳ್ಳಲು ಸಾಧ್ಯ ಉಂಟು ಎಂಬ ಮಾತಿನೊಂದಿಗೆ ಈ ಕಥೆಯನ್ನು ಕೃಷ್ಣಾರ್ಪಣಗೊಳಿಸುತ್ತಿದ್ದೇನೆ. ಓಂ ತತ್ಸತ್.